ಹಲೋ ಗಾಯ್ಸ್, ನಮ್ಮಲ್ಲಿ ತುಂಬಾ ಜನ ಒಂದು ಹುಡುಗಿನ ಇಂಪ್ರೆಸ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಿರ್ತಾರೆ. ಹೇಗಾದ್ರೂ ಮಾಡಿ ಅವರನ್ನ ಇಂಪ್ರೆಸ್ ಮಾಡಬೇಕು ಅಂತ ಎಷ್ಟೋ ಪ್ರಯತ್ನಗಳನ್ನ ಕೂಡ ಮಾಡ್ತಿರ್ತಾರೆ. ಒಂದ್ ಸ್ವಲ್ಪ ಜನಕ್ಕೆ ವರ್ಕೌಟ್ ಆಗಿ ಸಕ್ಸಸ್ ಆಗ್ತಿದ್ದಾರೆ, ಇನ್ನೂ ಸ್ವಲ್ಪ ಜನ ಇಂಪ್ರೆಸ್ ಮಾಡೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ವರ್ಕೌಟ್ ಆಗದೆ ಇಷ್ಟಪಟ್ಟಿರೋ ಹುಡುಗಿ ಮಿಸ್ ಆದ್ಲು ಅಂತ ಫೀಲ್ ಆಗ್ತಿರ್. ತುಂಬಾ ಜನ ಹೇಳ್ತಿರ್ತಾರೆ ಹುಡುಗಿರನ್ನ ಇಂಪ್ರೆಸ್ ಮಾಡೋದಕ್ಕೆ ಗ್ಲಾಮರ್ ಇರಬೇಕು ಬಾಸು ಅಂತ. ಅದು ಕೂಡ ನಿಜಾನೆ, ಗ್ಲಾಮರ್ ಇರೋದು ಒಂದು ಅಡ್ವಾಂಟೇಜೆ. ಆದರೆ ಎಲ್ಲರೂ ಗ್ಲಾಮರ್ಗೆ ಬೀಳ್ತಾರೆ ಅನ್ನೋದು ನಿಜ ಅಲ್ಲ. ಹುಡುಗಿರು ಹುಡುಗರಲ್ಲಿ ಕೆಲವೊಂದು ಕ್ವಾಲಿಟೀಸ್ನ ಕೂಡ ನೋಡ್ತಾರೆ. ಅವೇನಾದರೂ ನಿಮ್ಮಲ್ಲಿದ್ದರೆ ಹುಡುಗಿರನ್ನು ಸಿಂಪಲಾಗಿ ಇಂಪ್ರೆಸ್ ಮಾಡ್ಬೋದು. ನಾನಿವಾಗ ಹೇಳೋಕೆ ಹೊರಟಿರೋ ಟಿಪ್ಸ್ನ ನಾನು ನನ್ನ ಓನಾಗಿ ಹೇಳ್ತಿಲ್ಲ, ಸೈಕಲಾಜಿಕಲಿ ಪ್ರೂವ್ ಆಗಿ ಎಷ್ಟೋ ಜನಕ್ಕೆ ವರ್ಕೌಟ್ ಆಗಿರೋ ಟಿಪ್ಸ್ ಇವು. ಅಂದರೆ ಹುಡುಗಿರು ಹುಡುಗರಲ್ಲಿ ಜಾಸ್ತಿ ಏನನ್ನು ನೋಡಿ ಇಷ್ಟಪಡ್ತಾರೆ ಅವನ್ನು ನಾವು ತಿಳ್ಕೊಂಡು ಯೂಸ್ ಮಾಡಿಕೊಂಡು ಅವ್ರು ಇಷ್ಟಪಡ್ತಿರೋ ಹುಡುಗಿನ ಈಸಿಯಾಗಿ ಇಂಪ್ರೆಸ್ ಮಾಡ್ಬೋದು. ಈ ಸೈಕಲಾಜಿಕಲ್ ಟಿಪ್ಸ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗ್ತವೆ. ಫಸ್ಟ್ ಪಾಯಿಂಟ್, ಹುಡುಗಿರು ಹುಡುಗರಲ್ಲಿ ಅಬ್ಸರ್ವ್ ಮಾಡೋ ವಿಷಯಗಳು. ಜನರಲಿ ಎಲ್ಲ ಹುಡುಗಿರಿಗೆ ಇದಂದರೆ ಇಷ್ಟ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಸೊ ನೀವು ಇಷ್ಟಪಡ್ತಿರೋ ಹುಡುಗಿಗೆ ಏನಂದರೆ ಇಷ್ಟ ಅನ್ನೋದನ್ನು ಮೊದಲು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್, ನಾವು ಮೂವೀಸಲ್ಲೆಲ್ಲ ನೋಡಿರ್ತೀವಲ್ವ, ಹೀರೋ ಹೀರೋಯಿನ್ ಇಷ್ಟಗಳ ಬಗ್ಗೆ ಮುಂಚೆನೇ ತಿಳ್ಕೊಂಡು, ಅಂದರೆ ಡ್ರೆಸ್ಸಿಂಗ್ ಕಲರ್, ಫುಡ್, ಇಷ್ಟ ಆಗೋ ಪ್ಲೇಸಸ್, ಸಾಂಗ್ಸ್, ಹೀಗೆ ಅವಳಿಗೆ ಇಷ್ಟ ಆಗೋ ವಿಷಯಗಳ ಬಗ್ಗೆ ತಿಳ್ಕೊಂಡು ಅವರನ್ನು ಇಂಪ್ರೆಸ್ ಮಾಡ್ತಾನೆ. ಒಂದು ವಿಷಯ ಏನಂದರೆ, ಒಂದೇ ಟೇಸ್ಟ್ ಇರೋ ವ್ಯಕ್ತಿಗಳನ್ನು ಯಾರಾದರೂ ಆಗಲಿ ಸಿಂಪಲಾಗಿ ಇಷ್ಟಪಡ್ತಾರೆ. ಸೆಕೆಂಡ್ ಪಾಯಿಂಟ್, ಹೇರ್ ಸ್ಟೈಲ್. ಹುಡುಗಿರು ಹುಡುಗರಲ್ಲಿ ಮೇಯ್ನಾಗಿ ಅಬ್ಸರ್ವ್ ಮಾಡೋದು ಎರಡು ವಿಷಯ, ಅವು ನಮ್ಮ ಹೇರ್ ಸ್ಟೈಲ್ ಮತ್ತು ಶೇವ್. ಯಾಕಂದರೆ ಒಂದು ಹುಡುಗಿ ಮೊಟ್ಟ ಮೊದಲನೇದಾಗಿ ಮೇಲಿಂದ ಕೆಳಗಿನವರೆಗೂ ನೋಡ್ತಾಳೆ. ಆ ಟೈಮಲ್ಲಿ ನಮ್ಮ ಫೇಸ್ಗೆ ಸೂಟ್ ಆಗೋ ಹೇರ್ ಸ್ಟೈಲ್ ಆಗಲಿ ಶೇವ್ ಆಗಲಿ ಇದ್ದರೆ ನಾವು ಫಸ್ಟ್ ಇಂಪ್ರೆಷನ್ ಕೊಟ್ಟಾಗೇನೆ. ಇನ್ನು ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಿರ್ತೀವಲ್ವ? ಸೊ ನಿಮ್ಮ ಗಡ್ಡನ ನೀಟಾಗಿ ಟ್ರಿಮ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳಿ. ಬಟ್ ಈ ವಿಷಯದಲ್ಲಿ ನೀವು ಒಂದನ್ನು ನೆನ್ಪಿಟ್ಕೊಳ್ಬೇಕಾಗತ್ತೆ, ಅದೇನಂದರೆ ಸ್ವಲ್ಪ ಜನಕ್ಕೆ ನೀಟ್ ಶೇವ್ ಅಂದರೆ ಇಷ್ಟ, ಇನ್ನು ಸ್ವಲ್ಪ ಜನಕ್ಕೆ ರಫ್ ಆಗಿ ಕಾಣಿಸೋ ಗಡ್ಡ ಅಂದರೆ ಇಷ್ಟ ಆಗುತ್ತೆ. ಆದರೆ ತುಂಬ ಜನ ಗಡ್ಡ ಇರೋರನ್ನೇ ತುಂಬ ಇಷ್ಟಪಡ್ತಾರೆ. ಅದೇ ಥರ ಹೇರ್ ಸ್ಟೈಲ್ನ ಕೂಡ, ನಿಮ್ಮ ಫೇಸ್ಗೆ ಸೂಟ್ ಆಗುವಂಥ ಹೇರ್ ಸ್ಟೈಲ್ನ ಮೇಂಟೈನ್ ಮಾಡಿ ಅಷ್ಟೇ. ಅದನ್ನು ಬಿಟ್ಟು ಇರೋ ಬರೋ ಹೇರ್ ಸ್ಟೈಲ್ಸ್ನ ನಿಮ್ಮ ಹೇರ್ ಮೇಲೆ ಪ್ರಯೋಗ ಮಾಡಿ ನಿಮ್ಮ ಹುಡುಗಿ ಮುಂದೆ ಪ್ರತ್ಯಕ್ಷ ಆಗಬೇಡಿ. ಯಾಕಂದರೆ ಎಲ್ಲ ಹೇರ್ ಸ್ಟೈಲ್ಸ್ ಎಲ್ರಿಗೂ ಸೆಟ್ ಆಗಲ್ಲ ಅಲ್ವಾ? ಹುಡುಗಿರು ಯಾವ ಹೇರ್ ಸ್ಟೈಲ್ ಅನ್ನೋದಕ್ಕಿಂತ ಆ ಸ್ಟೈಲ್ ನಿಮಗೆ ಸೂಟ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಇದನ್ನು ಕೇಳಿದ್ಮೇಲೆ ಹೇರ್ ಸ್ಟೈಲ್ ಚೆನ್ನಾಗಿದ್ರೆ ಹುಡುಗಿರು ಇಂಪ್ರೆಸ್ ಆಗ್ತಾರಾ ಬಾಸು ಅಂತ ಮತ್ತೆ ಅದನ್ನೇ ಕೇಳಬೇಡಿ. ಬಿದ್ದರೆ ಹ್ಯಾಪಿ, ಇಲ್ಲ ಅಂದರೂ ಹ್ಯಾಪಿಯಾಗೆ ಫೀಲ್ ಆಗಬೇಕೇ ಹೊರತು ನಾವು ಯಾವತ್ತೂ ಫೀಲ್ ಆಗಬಾರ್ದು. ಥರ್ಡ್ ಪಾಯಿಂಟ್, ಹ್ಯಾಂಡ್ಸ್. ಹೌದು, ಕೈಗಳೇ. ಇದು ನಮಗೆ ಕಾಮನ್ ಅಂತ ಅನ್ನಿಸ್ಬೋದು, ಆದರೆ ಹುಡುಗಿರು ನಿಮ್ಮ ಕೈಗಳನ್ನು ಕೂಡ ಅಬ್ಸರ್ವ್ ಮಾಡ್ತಿರ್ತಾರೆ. ಏನಾದರೂ ಕೆಲಸ ಮಾಡಾದಮೇಲೆ ಹುಡುಗಿರು ನಿಮ್ಮ ಕೈಗಳನ್ನೇ ಗಮನಿಸ್ತಾ ಇರ್ತಾರೆ. ಇದ್ರ ಕಡೆ ಸ್ವಲ್ಪ ಫೋಕಸ್ ಮಾಡಿದ್ರೆ ಸಾಕು. ನೀವು ನಿಮ್ಮ ನೈಲ್ಸ್ನ ಕೂಡ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೋಬೇಕು. ಇದನ್ನು ಕೇಳ್ತಿರೋ ನಿಮಗೂ ಹೇಳ್ತಿರೋ ನನಗೂ ಸಿಲ್ಲಿ ಅಂತ ಅನಿಸುತ್ತೆ, ಆದರೆ ನಿಜ ಏನು ಅಂದರೆ ಹುಡುಗಿರು ಯಾವಾಗಲೂ ನೀಟಾಗಿರೋರನ್ನೇ ಜಾಸ್ತಿ ಇಷ್ಟಪಡ್ತಾರೆ. ಇವಾಗ ನಮಗೆ ಬೇಕಾಗಿರೋದೇನು? ಹುಡುಗಿನ ಇಂಪ್ರೆಸ್ ಮಾಡೋದು. ಸೊ ನಾವು ಮುಂಚೆಗಿಂತ ಇನ್ನೂ ನೀಟಾಗಿರೋಣ, ಅದು ನಮಗೆ ಒಳ್ಳೆಯದಲ್ವ? ಫೋರ್ತ್ ಪಾಯಿಂಟ್, ಡ್ರೆಸ್ಸಿಂಗ್. ಜನರಲಿ ನಾವು ಬೇರೆಯವರಲ್ಲಿ ನೋಡೋದೇನು? ಡ್ರೆಸ್ಸಿಂಗ್ ಸ್ಟೈಲ್, ಅವ್ರು ಯಾವ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಎಷ್ಟು ನೀಟಾಗಿದ್ದಾರೆ ಅಂತ. ಅದಕ್ಕೆ ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಇದು ಅವರನ್ನು ಇಂಪ್ರೆಸ್ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸಲ್ಲಿರುತ್ತೆ. ಹಾಗಂತ ತುಂಬ ಕಾಸ್ಟ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳನ್ನೇ ಹಾಕೋಬೇಕು ಅಂತೇನಿಲ್ಲ. ಕಲರ್ ಕಾಂಬಿನೇಷನ್, ನಿಮಗೆ ಯಾವ ಥರ ಡ್ರೆಸ್ ಸೂಟ್ ಆಗುತ್ತೆ ಅಂತ ಗೊತ್ತಿದ್ರೆ ಸಾಕು. ಫಿಫ್ತ್ ಪಾಯಿಂಟ್, ಫಿಟ್ನೆಸ್. ಫಿಟ್ನೆಸ್ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬಾ ಅವಶ್ಯಕ.
ಹುಡುಗಿಯರು ಕೂಡ ನನ್ನ ಹುಡುಗ ಫಿಟ್ ಆಗಿರ್ಬೇಕು ಅಂತಾನೆ ಕೇಳ್ಕೊತಾರೆ. ತೀರಾ ದಪ್ಪ ಇಲ್ಲ ತೀರಾ ಸಣ್ಣ, ಡೊಳ್ಳು ಹೊಟ್ಟೆ, ಇಂಥ ವಿಷಯದಲ್ಲಿ ಹುಡುಗಿರು ಸ್ವಲ್ಪ ಫೀಲ್ ಆಗ್ತಾರೆ. ಸೊ ನೀವು ಮೊದಲಿಗಿಂತ ಇನ್ನೂ ಫಿಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಹಾಗಾದರೆ ಸಿಕ್ಸ್ ಪ್ಯಾಕ್ ಇರೋರಿಗೆ ಮಾತ್ರ ಹುಡುಗಿರು ಈಸಿಯಾಗಿ ಬೀಳ್ತಾರ ಬಾಸು ಅಂತ ಕೇಳಿದ್ರೆ, ಇಲ್ಲಿ ಫಿಟ್ಟಾಗಿದ್ದು ಯಾವಾಗಲೂ ಆ್ಯಕ್ಟಿವ್ ಆಗಿದ್ದರೆ ಸಾಕಾಗುತ್ತೆ. ಸಿಕ್ಸ್ ಪ್ಯಾಕ್ ಇರಲೇಬೇಕು ಅಂತೇನಿಲ್ಲ. ಅಕಸ್ಮಾತ್ ಸಿಕ್ಸ್ ಪ್ಯಾಕ್ ಇದ್ದರೆ ಅದು ನಿಮಗೆ ಅಡ್ವಾಂಟೇಜ್ ಅಲ್ವಾ? ಹಾಗಂತ ಸಿಕ್ಸ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲದೇ ಇರೋ ಶಕ್ತಿನ ಆ ಹುಡುಗಿ ಮುಂದೆ ಅಪ್ಲೈ ಮಾಡೋಕೆ ಹೋಗಬೇಡಿ. ಯಾವಾಗಲೂ ಫಿಟ್ಟಾಗಿ ಆ್ಯಕ್ಟಿವ್ ಆಗಿರಿ ಸಾಕು. ಸಿಕ್ಸ್ತ್, ಲ್ಯಾಂಗ್ವೇಜ್. ನಮ್ಮ ಫೇಸ್, ನಮ್ಮ ಲುಕ್ಸ್ ಮಾತ್ರನೇ ಅಲ್ಲ, ನಮ್ಮ ಮಾತು ಕೂಡ ಇನ್ನೊಬ್ಬರ ಮೇಲೆ ಸ್ಟ್ರಾಂಗ್ ಎಫೆಕ್ಟ್ಸ್ ತೋರಿಸ್ತವೆ. ನೀವು ಮಾತಾಡೋ ವಿಧಾನ, ನೀವು ಯೂಸ್ ಮಾಡೋ ವರ್ಡ್ಸ್ ಕೂಡ ಹುಡುಗಿರು ಗಮನಿಸ್ತಾ ಇರ್ತಾರೆ. ಹಾಗಂತ ತುಂಬ ಸ್ಮೂತಾಗಿ ಮಾತಾಡೋಕೆ ಹೋಗಬೇಡಿ. ಆ ಥರ ಮಾತಾಡಿದ್ರೆ ನೀವು ವೀಕ್ ಅಂತ ಅಂದ್ಕೊಂಡ್ಬಿಡ್ತಾರೆ. ನೀವು ಆಡೋ ಪ್ರತಿಯೊಂದು ಮಾತು ಕೇರ್ಫುಲ್ಲಾಗಿ, ಯಾರನ್ನು ಹರ್ಟ್ ಮಾಡ್ದೇನೆ, ಫನ್ನಿಯಾಗಿ, ನಾರ್ಮಲಾಗಿ ಮಾತಾಡಬೇಕು. ಅದರಿಂದ ನಿಮ್ಮೇಲೆ ಒಂದು ಒಳ್ಳೆ ಫೀಲಿಂಗ್ ಹುಟ್ಕೊಳ್ಳುತ್ತೆ. ತುಂಬ ಜನ ಏನೇನೋ ಮಾತಾಡ್ತಾ ಅವ್ರ ಮೇಲಿದ್ದ ಅಲ್ಪ ಸ್ವಲ್ಪ ಇಂಪ್ರೆಷನ್ನು ಕೂಡ ಕಳ್ಕೊತಿರ್ತಾರೆ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರನೇ ಮಾತಾಡಬೇಕು. ಮತ್ತೊಂದು ವಿಷಯ ಏನು ಅಂದರೆ, ನಿಮಗೆ ಒಂದು ವಿಷಯದ ಬಗ್ಗೆ ಗೊತ್ತಿದ್ರೆ ಮಾತ್ರನೇ ಮಾತಾಡಿ, ಇಲ್ಲ ಅಂದರೆ ಸೈಲೆಂಟಾಗಿರೋದೇ ಬೆಟರ್. ಗಾಯ್ಸ್, ಈ ಟಿಪ್ಸ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತವೆ. ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡಿ. ಅವರು ಇಂಪ್ರೆಸ್ ಆದರೆ ಹ್ಯಾಪಿಯಾಗಿರಿ, ಆಗಲಿಲ್ಲ ಅಂದರೂ ಇನ್ನೂ ಹ್ಯಾಪಿಯಾಗಿರಿ ಅಷ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.